ಅಲ್ಲಿಂದ ಈಗ ಅದು 4849 ಮತಗಳಿಗೆ. ಎಸ್, ಜಯನಗರದಲ್ಲಿ ಸೌಮ್ಯಾರೆಡ್ಡಿಗೆ ಗೆಲುವು ಬಂತು. ಬ್ರೇಕಿಂಗ್ ನ್ಯೂಸ್, ರಿಸಲ್ಟ್ ಡಿಕ್ಲೇರ್ ಆಗಿದೆ. ಸೌಮ್ಯಾರೆಡ್ಡಿ ಜಯ ಗಳಿಸುವ ಮುಖಾಂತರ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಕಾಂಗ್ರೆಸ್ಗೆ ಮತ್ತೊಂದು ನಂಬರ್ ಆ್ಯಡ್ ಆಗಿದೆ. 78 ಗೆದ್ದಿದ್ರು, ಅದರಲ್ಲಿ ಒಂದು ಮೈನಸ್ ಆಗಿತ್ತು, ಈಗ ಮತ್ತೆ 78 ಆಯಿತು. ಆರ್ ಆರ್ ನಗರದಲ್ಲಿ ಗೆಲ್ಲುವ ಮುಖಾಂತರ ಈಗ 79 ಬಂತು ನಂಬರ್ ಅವ್ರದ್ದು. ಸಿದ್ದು ನ್ಯಾಮಗೌಡ ಅವರ ನಿಧನದಿಂದಾಗಿ ಒಂದು ಕ್ಷೇತ್ರ ಖಾಲಿ ಇದೆ, ಅದು ಬಿಟ್ಟರೂ ಕೂಡ ಈಗ 79 ಅಲ್ಲಿಗೆ ಕಾಂಗ್ರೆಸ್ನ ಸಂಖ್ಯೆ. ಅಂದರೆ ಕಾಂಗ್ರೆಸ್ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರಕ್ಕೆ ಮತ್ತೊಂದು ನಂಬರ್. ಅವರೇ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಒಂದೊಂದು ನಂಬರ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್, ನಮ್ಮ ಸರ್ಕಾರ ಗಟ್ಟಿಯಾಗಬೇಕು ಅಂತಂದರೆ ಅಂತ. ಹಾಗಾಗಿ ಮತ್ತೊಂದು ಕ್ಷೇತ್ರವನ್ನು ಬಿಜೆಪಿ ಕಳೆದುಕೊಂಡಿದೆ. ಬಿಜೆಪಿಯ ಅಭ್ಯರ್ಥಿ ಕಳೆದ ಎರಡು ಬಾರಿ ಅಲ್ಲಿ ಗೆದ್ದಿದ್ರು, ಅದಕ್ಕೆ ಹಿಂದೆ ಅದರಲ್ಲಿ ಕಾಂಗ್ರೆಸ್ ಅವರೇ ಗೆಲ್ತಾ ಬಂದಿದ್ರು. ಎರಡು ಬಾರಿ ಜಯನಗರವನ್ನು ಬಿಜೆಪಿ ಅವರು ಗೆದ್ದಿದ್ರು, ಈಗ ಮತ್ತೆ ಅದು ಕಾಂಗ್ರೆಸ್ನ ಕೈವಶವಾಗಿದೆ. ಜಯನಗರದಲ್ಲಿ ಮತ್ತೆ ಪ್ರಭುತ್ವವನ್ನು ಸಾಧಿಸಿದೆ ಕಾಂಗ್ರೆಸ್ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್. ಜಯನಗರದಲ್ಲಿ ಸೌಮ್ಯಾರೆಡ್ಡಿಗೆ ಗೆಲುವಾಗಿದೆ. ಗೆಲುವಿನ ಅಂತರವಷ್ಟೇ ನನಗೆ ಈಗ ಗೊತ್ತಾಗಬೇಕಾಗಿದೆ, ಎಷ್ಟು ಅಂತರ ಅಂತಕ್ಕಂಥದ್ದು. 15ನೇ ಸುತ್ತಿನ ಮತ ಎಣಿಕೆ ಅಂತ್ಯಕ್ಕೆ 4849 ಮತಗಳಿಂದ ಹಿಂದಿತ್ತು ಬಿಜೆಪಿ. ಪ್ರಬಲ ಪೈಪೋಟಿಯನ್ನು ನೀಡಿದರೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳು ಒಂದಾಗಿದ್ದರಿಂದ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಗೆಲುವು ಸುಲಭ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿ ಕೊನೆ ಕ್ಷಣದಲ್ಲಿ ಕಣದಿಂದ ಹಿಂದೆ ಸರಿದಿದ್ದು, ಜೊತೆಗೆ ಜೆ ಡಿ ಎಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಕೆಲಸ ಮಾಡಿದ್ದು, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದು ಕೂಡ ಕಾಂಗ್ರೆಸ್ನ ಗೆಲುವಿಗೆ ಸಹಕಾರಿಯಾದಂತಹ ಅಂಶ. ಅದೇ ಕಾರಣ ಅಂತ ನಾನು ಹೇಳಲ್ಲ, ಕಾರಣಗಳು ಬೇರೆ ಬೇರೆ ಇದೆ. ಅದರ ಜೊತೆಗೆ ಜೆ ಡಿ ಎಸ್ನ ಅಭ್ಯರ್ಥಿ ಕಣದಿಂದ ಹಿಂದೆ ಸರಿದಿದ್ದು ಕೂಡ ಒಂದು ಕಾರಣ ಕಾಂಗ್ರೆಸ್ನ ಗೆಲುವಿಗೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ನಾಗರಾಜ್ ಯಾದವ್ ಅವರು ಏನು ಹೇಳ್ತಾರೆ, ನನ್ನನ್ನೇ ನೋಡ್ತಾ ಇದ್ದಾರೆ, ಅದೊಂದೇ ಕಾರಣ ಅಲ್ಲ, ಬೇರೆ ಬೇರೆ ಇದೆ ಅಂತ. ಏನು ಸರ್? ಹಾಗಲ್ಲ ನೋಡಿ, ಒಂದು ತಿಳ್ಕೋಬೇಕಾಗ್ತದೆ, ನಮಗೆ ಸಹಾಯ ಮಾಡಿದವ್ರನ್ನ ನಾವು ತಿಳ್ಕೋಬೇಕಾಗ್ತದೆ, ಆ ಕೃತಜ್ಞತ ಮನೋಭಾವ ಇರಬೇಕಾಗ್ತದೆ. ಯಾಕಂದರೆ ರಾಮಲಿಂಗಾರೆಡ್ಡಿಯವರು ದೇವೇಗೌಡರ ಮನೆಗೆ ಹೋಗಿ ಪಕ್ಷದ ವರಿಷ್ಠರ ಆದೇಶದ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದು ಅದು ಅವ್ರಿಗೆ ಸಹಾಯ ಕಾಲದಾಗ ಸಹಾಯ ಮಾಡಿರ್ತಾರೆ. ಅದು ಕೂಡ ಒಂದು ಅಂಶ ಅಂತೇಳಿ ನಾವು ಪರಿಗಣನೆ ಮಾಡ್ಕೊಳ್ಳೇಬೇಕಾಗ್ತದೆ. ಅದು ವಿ ಆರ್ ಥ್ಯಾಂಕ್ಫುಲ್ ಫಾರ್ ಜೆ ಡಿ ಎಸ್ ಟು ಸಪೋರ್ಟರ್ಸ್. ಯಾಕಂದರೆ ಎಲ್ಲೋ ಒಂದು ಕಡೆ ನಾವು ಸಮ್ಮಿಶ್ರ ಸರ್ಕಾರವನ್ನು ಮಾಡಿದಾಗ ನಾವೇ ಕಿತ್ತಾಡ್ಕೊಂಡು ಬೀದಿಯಲ್ಲಿ ಹೋರಾಟ ಮಾಡೋದು, ವಿಧಾನಸಭೆಯಲ್ಲಿ ಒಂದಾಗೋದು ಅಂತಕ್ಕಂಥದ್ದನ್ನ ಜನ ಒಪ್ಪೋದಿಲ್ಲ, ಅದನ್ನು ಯಾರು ನಂಬೋದೂ ಇಲ್ಲ. ಹಾಗಾಗಿ ಅಲ್ಲಿ ಯಾಕೆ ಹಂಗಾಯ್ತು, ಅಲ್ಲಿ ಪ್ರಯತ್ನ ಮಾಡಿದ್ರು ನಗರದಲ್ಲಿ, ಅದು ಕ್ಯಾಂಡಿಡೇಟ್ಸ್ ಪ್ರತಿಷ್ಠೆ ಮಾಡ್ಕೊಬಿಟ್ಟಿದ್ರು, ಅದನ್ನ ಲೀಡರ್ಗಳು ಏನೋ ಪ್ರಯತ್ನ ಮಾಡಕ್ಕೆ ಹೊರಟಿದ್ರು, ಅದೇನು ಮಾಡಬಾರ್ದಂತೇನಿಲ್ಲ. ಎರಡೂ ಕ್ಯಾಂಡಿಡೇಟ್ ನಾನೇ ಗೆಲ್ತೀನಿ ಅಂತ ಪ್ರತಿಷ್ಠೆ ಮೇಲೆ ಹೋಗಿ ಹಂಗಾಯ್ತೇ ಹೊರತು ಯಾವುದೇ ಕಾರಣ ಕೂಡ ಲೀಡರ್ಗಳೇನೂ ಕೂಡ ವೈಮನಸ್ಸು ಇರಲಿಲ್ಲ ಮತ್ತು ಅದರಲ್ಲಿ ವಿಭಿನ್ನ ಯೋಚನೆಗಳು ಇರಲಿಲ್ಲ. ಇಲ್ಲಿ ಏನಾಯಿತು, ಕ್ಯಾಂಡಿಡೇಟ್ಗಳ ಪ್ರತಿಷ್ಠೆ ಇರಲಿಲ್ಲ, ಅಲ್ಲಿ ಕ್ಯಾಂಡಿಡೇಟು